इंडियन मेडिकल रिसर्च सेंटर रिसर्च मी आर्टिकल पेपर टीवी सोशल मीडिया पोस्ट मैं किलो नोड़ा किलो नोड़ा नहीं मोबाइल पर्चे मोबाइल बॉक्स मैनुअल बुक अंतर पेज नंबर 4 हाउ टू यूज़ द मोबाइल अंत 15 पॉइंट प्रिंट है एस्टु जन ओद यारू ओद करेक्ट ना मोबाइल पर्चे सेल्फी यहाँ बरतने ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮೆರಾ ಇದೆ, ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ, ಯಾವ ಮಾಡಲು, ಯಾವ ಬ್ರ್ಯಾಂಡು, ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ, ಹೌದಾ ಅಲ್ವಾ? ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ 99.9% ಜನ ಅದನ್ನು ಪರ್ಚೇ ಮಾಡಿರೋದಿಲ್ಲ. ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ, ಇಲ್ಲ ಮೊಬೈಲ್ ಡಸ್ಟ್ಬಿನ್ನಲ್ಲಿ ಇರ್ತದೆ. ನನ್ನ ರಿಕ್ವೆಸ್ಟು ಅದನ್ನು ಓದಿ. ತುಂಬ ಜನ ಅದನ್ನು ಓದ್ತಾ ಇಲ್ಲ. ನಾನು ಹೇಳ್ತೇನೆ ಯಾವ ಥರ ಇದೆ ಅಂತೇಳಿದ್ರೆ, ಪಾಯಿಂಟ್ ನಂಬರ್ 1, ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ, ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ. ಮೊಬೈಲ್ನ 15 centimeter ದೂರದಲ್ಲಿಟ್ಟು ಇಯರ್ ಫೋನ್ ಜೊತೆಗೆ ಮಾತಾಡಿ. ಮೊಬೈಲ್ನ 5 ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಾಕೆಟಲ್ಲೋ ಶರ್ಟ್ ಪಾಕೆಟಲ್ಲೋ ಇಟ್ಕೊಳ್ಬೇಡಿ. ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರ್ ಆಗಿ ಬರ್ತಿದ್ದಾರೆ. 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು. ಸ್ಪೆಷಲ್ ಆಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ, ಜೆನ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ, ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ WHOದಲ್ಲಿ ಪ್ರೂವ್ ಆಗಿದೆ. ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಎಲ್ಲಿಟ್ಕೊಳ್ತಾರೆ? ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು, ತೊಡೆಭಾಗದ ಸ್ನಾಯು, ಕಿಡ್ನಿ ಆ್ಯಂಡ್ ಸ್ಪರ್ಮ್ ಕೌಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ. ಕೆಲವನ್ನ ನಾನು ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ. ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ, ಇಲ್ಲಿಟ್ಕೊಂಡ್ರೆ ಏನಾಗ್ತದೆ? ನಮ್ಮ ಹಾರ್ಟ್ 1 ನಿಮಿಷಕ್ಕೆ 72 ಸಲ ಹಾರ್ಟ್ ಬೀಟ್ ಆಗಬೇಕು, ಕರೆಕ್ಟಾ? 72 ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ, ನಮ್ಮ ಹಾರ್ಟಿಗೆ 1 ನಿಮಿಷದಲ್ಲಿ 5-6 liter ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು 72 times ನಿಮ್ಗೆ ಹಾರ್ಟ್ ಬೀಟ್ ಆಗುತ್ತೆ. ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು. ಕಳೆದ 4 ವರ್ಷದ ಹಿಂದೆ 2% ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ಗೆ ನೆಡತಾಗ್ತಾ ಇತ್ತು. ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ 2% ಇದ್ದಿದ್ದು 28% ಶೂಟ್ ಔಟ್ ಆಗಿದೆ. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ 90% ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಕ್ಚರ್. ನನ್ನ ರಿಕ್ವೆಸ್ಟು ಆದಷ್ಟು ಇಳಿಯುವುದನ್ನು ಅವಾಯ್ಡ್ ಮಾಡಿ. ಮೊನ್ನೆ ಫೋನಿನ ಒಂದು ಮಗು ಡೆತ್ತಾಯಿತು. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆ ಸಾಯಂಕಾಲ ಗೇಮ್ಸ್ ಆಡೋದು, ಇಂಟರ್ನೆಟ್ ನೋಡೋದು. ನಾವು ರಾತ್ರಿ ಮಲ್ಕೊಳ್ಳೋದು ಮೊಬೈಲ್ ಎಲ್ಲಿಕೊಳ್ತೇವೆ? ರಾತ್ರಿ ಮಲ್ಕೊಳ್ಳೋ ಮೊಬೈಲ್ ಎಲ್ಲಿಕೊಳ್ತೇವೆ? ತಲೆ ಹತ್ರ. ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗು ಡೆತ್ತಾಯಿತು. ಒಂದು ಕೇಸ್ ಅಲ್ಲ, 18 ಕೇಸ್ YouTube ಅಲ್ಲಿದೆ. ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ. ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ, ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡುವ ಅಂತ. ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ. ಯಾರು ಕೈಲಿಡೋದು? ನಿಮ್ಮ ಕೈಲಿ ಹೇಳೋದು ನಮ್ಮ ಕರ್ತವ್ಯ. ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ. ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ, ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ಮದಾಗಿರ್ಬೋದು. ಆ್ಯಂಡ್ ಇನ್ನೊಂದು, ಮೊಬೈಲ್ನ 5-10 ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆರಳುಗಳ ಹತ್ರ ಜಿಮ್ ಜಿಮ್ ಆದಾಗ ಆಗೋದು. ಯಾಕಂದರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೊಂದು, ಮೊಬೈಲ್ನ ಟಿವಿ ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ? ಇಸ್ ಗೆಟಿಂಗ್ ಡಿಸ್ಟರ್ಬ್, ರೈಟ್? ಅಂತ ಟಿವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ 72,000 ಕೋಟಿ ನರಗಳಿದೆ. ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್, ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್. ಒಬ್ಬ ಮನುಷ್ಯ ಮೊಬೈಲ್ನ ಜೋಬರು ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡಬೇಕಾ ಬೇಡುವ? ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಂಡ್ ಅಪ್ ಮಾಡ್ತೇನೆ. ಬರತ್ತೀರ ಮೇಡಮ್? ಇಲ್ಲ, ಬರತ್ತಾ ಇಲ್ಲ. ಓಕೆ, ಸಣ್ಣ ಒಂದು ಡೆಮೋ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲಿ ನಾನು ತೋರಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಇಟ್ಟಿದ್ದವರು, ಒಬ್ರು ಯಾರಾದರೂ ವ್ಯಾಲೆಂಟ್ ಬ್ರೇಕ್ ಬರೋಲ್ಲ, ಎನಿ ಒನ್, ನೀವು ಅವರವರಿಗೆ ಅಂತ ಹೇಳ್ಬೇಡಿ. ಅವರವರ ಯಾ ಮೊಬೈಲ್ ಎಲ್ಲಿದೆ? ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು. ನಮ್ದು ಇನ್ನೊಂದು ಟೀಮ್ ಇದೆ ಸರ್. ಮೇಡಮ್, ನಾವು ವಿಯೋ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ. ಕಾಲೇಜು ಮತ್ತೆ ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ, 45 ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ. 45 ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ. ಪ್ಲಸ್ಸು ವಿಡಿಯೋ, ಈ ಮೊಬೈಲಿಂದ ಸಿಗ್ನಲ್ ಯಾವ ಥರ ಬರ್ತದೆ, ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ, 3 ವಿಡಿಯೋಸ್ ಇದೆ. ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ, ಯಾಕಂದ್ರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. 45 ನಿಮಿಷ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ತಮ್ಮ ಹೆಸರು ಸರ್? ಶರತ್. ಮೊಬೈಲ್ ಸರ್ ಇದೆ. ಸ್ಮಾರ್ಟ್ ವಾಚ್? ಸ್ಮಾರ್ಟ್ ವಾಚ್ ಆದ್ರೆ ಮತ್ತೆ ಪುನಃ ನರಗ. ಓಕೆ, ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ. ಶರತ್ ಸರ್ ಸ್ಟಿಫ್ ಆಗಿ ನಿಂತು ಎರಡು ಕೈನ ಕಟ್ಟಿ ಇಟ್ಕೊಳ್ಬೇಕು, ಬಿಗಿಯಾಗಿ ಬಲವಾಗಿ ಗಟ್ಟಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ನಿಮ್ಮ ಕೈಯಿಂದ ಕೆಳಗೆ ಬಿಡಬಾರ್ದು. ಫುಲ್ ಪವರ್ ಕೈ ಮೇಲೆ ಹಾಕಬೇಕು, ಕಡಿಮೆ ಅಂತೇಳಿ ಫುಲ್ ಪವರ್. ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ, ಈ ಭಾಗದಲ್ಲಿ ಇಟ್ಕೊಂಡಿದ್ದೆ,
ಫುಲ್ ಪವರ್ ಕೈ ಮೇಲೆ ಹಾಕಿ ಕೈ ಬಿಟ್ಟು ನಿಮ್ ಶಕ್ತಿ ಎಷ್ಟಿದೆ ಕೈ ಬಿಟ್ಟು ಫುಲ್ ಪವರ್ ನಡೆಸ್ಕೊಡಿ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಶರತ್ ಸರ್ ಈ ಒಂದು ಮೊಬೈಲ್ ಎಲ್ಲಿ ಕೊಡ್ತೀರ ನಾರ್ಮಲ್ ಆಗಿ ಮಣಿಪಾಲ ಯೂನಿವರ್ಸಿಟಿ ಕೇಳಿದಿರಾ ಮಣಿಪಾಲ್ ಯೂನಿವರ್ಸಿಟಿ ಅಂಡ್ ಡಬ್ಲ್ಯೂ ಎಚ್ ಓ ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರು ಮೊಬೈಲ್ನ ಪ್ಯಾಂಟ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆ ಭಾಗದ ನರಗಳು ಯಾವ ತರ ಡ್ಯಾಮೇಜ್ ಆಗ್ತದೆ ಅಂತ ನೀವು ಮೊಬೈಲ್ನ ರೆಗ್ಯುಲರ್ ಆಗಿ ಇಟ್ಕೊಂಡಾಗ ಇದು ಮಾತ್ರ ಅಲ್ಲ ವೆರಿ ಇಂಪಾರ್ಟೆಂಟ್ ಕನಸಿದೆ ಇದು ಇಲ್ಲಿ ಇಟ್ಕೊಂಡಾಗ ಅಂಡ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನವರು ಯೂನಿಫಾರ್ಮ್ ಹಾಕಿದ ಮೇಲೆ ಟ್ರಾಫಿಕ್ ಪೊಲೀಸು ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಅಲ್ಲಿ ಇಟ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಹೊಟ್ಟೆಗೆ ಅಬ್ಸರ್ವ್ ಮಾಡಿದ್ರ ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲದ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ ನ ಇಟ್ಟು ಇದೊಂದು ಎಂ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ಟೆಕ್ನಿಕ್ ತೋರಿಸ್ತಾರೆ ಗ್ರೀನ್ ಕಲರ್ ಇದು ನೋಡಿ ಇದು ಡ್ಯಾಮೇಜ್ ಆಗಿದೆ ಟೂತ್ ಆಗಿದೆ ಅಂಡ್ ಇನ್ನೊಂದು ಮೊಬೈಲ್ ಅಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವಾ ನೀರು ಬಿಸಿ ಆಗುವಾಗ ಏನಾಗ್ತದೆ ನೀರು ಕುದ್ದಿ ಬರುತ್ತೆ ರೈ ನಮ್ಮ ಬ್ರೈನ್ ತುಂಬಾ ಸ್ಮೂತ್ ಆಗಿದೆ ತುಂಬಾ ಹಾರ್ಡ್ ಆಗಿದೆ ಬೆಣ್ಣೆ ತರ ಜೆಲ್ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ನ ತಲೆ ಹತ್ತಿ ಇಟ್ಕೊಳ್ಬಾರ್ದು ಅಂತ ಮೊಬೈಲ್ ಕಂಪನಿ ಅವರು ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಅಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ ನ ಟಚ್ ಮಾಡಬಾರ್ದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿರುತ್ತೆ ಮೊಬೈಲ್ ಬ್ಲಾಸ್ಟ್ ಆಗಿರ್ಲಿಲ್ಲ ಅಂಡ್ ಮೊನ್ನೆ ಹುಬ್ಬಳ್ಳಿದ ಒಂದು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಅಂಡ್ ಮೊನ್ನೆ ತ್ರಿಶೂರಲ್ಲಿ ಒಂದು ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ ಆಗಿದೆ ಪ್ಲಸ್ ಮಗು ಡೆತ್ ಆಗಿದೆ ವಿತ್ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಕಳಿಸ್ತಾರೆ ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ WHO ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು 90% ಜನ ಓದುದಿಲ್ಲ ಬೇಡದನ್ನೆಲ್ಲ ನಾವು ಓದ್ತೇವೆ ಕರೆಕ್ಟ್ ಅಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು MI ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆಪಲ್ ಐಫೋನ್ ಇದರಲ್ಲಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನ್ ಸರ್ ಓಕೆ ಸರ್ ಈಗ ಶರತ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೋಬಲ್ ಇದೆಯಲ್ಲ ಸರ್ ಓಕೆ ವಿದೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಏನು ಮೊಬೈಲ್ ಬಾಡಿ ಹೆಚ್ಚಾಗಿದೆ ರೇಡಿಯೇಷನ್ ಬಾಡಿ ಬೇಕಾಗಿದೆ ಇವರು ಆಗಿರಬಹುದು ಸೇಮ್ ಪವರ್ ಕೈನಗಟ್ಟಿ ಇಟ್ಕೊಳ್ಳಿ ಸರ್ ಫುಲ್ ಪವರ್ ಕೈನಲ್ಲಿ ಕೈನಗಟ್ಟಿ ಇಟ್ಕೊಳ್ಳಿ ರೆಡಿ ಸೇಮ್ ಲೊಕೇಶನ್ ನಾನು ಅವಾಗ ಎರಡು ಕೈ ಯೂಸ್ ಮಾಡಿದ್ದು ಈಗ ನಾನು ಯೂಸ್ ಮಾಡೋ ಒಂದು ಕೈ ನಾನು ಹೆಚ್ಚು ಪವರ್ ಆಗ್ತದೆ ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ ಫುಲ್ ಪವರ್ ಕೈನಗಟ್ಟಿ ಫುಲ್ ಪವರ್ ಅದಕ್ಕೆ ಮತ್ತೆ ಫಸ್ಟ್ ಆಗ್ಲಿಲ್ಲ ನೋಡಿ ಹುಡುಕಬೇಕು 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 ಏನೇ ಇಲ್ಲ ಮಾರ್ಚ್ ಮಧ್ಯ ಆಯ್ತಾ ಕಳಿಸಿ ಅದೇ ನಾನು ವಿಡಿಯೋ ಕಳಿಸ್ತೇನೆ ಕ್ಲಾಸ್ ಆಗ್ತದೆ ಯಾಕಂತೇಳಿದ್ರೆ ನಮ್ಮ ಬಾಡಿಲಿ 70% ಇದೆ ವಾಟರ್ ಕಂಟೆಂಟ್ ನೀರಿನ ಅಂಶ ಕರೆಕ್ಟಾ ನಾವು ಸ್ವಿಚ್ ಬೋರ್ಡ್ ಹತ್ರ ಒತ್ತೆ ಕೈ ಇದ್ರೆ ಏನಾಗ್ತದೆ ಶಾಕ್ ಹೊಡಿತದಿಲ್ವಾ ನಮ್ಮ ಬಾಡಿಲಿ 70% ವಾಟರ್ ಇದೆ ದ ಮೊಮೆಂಟ್ ಬಾಡಿ ಟಚ್ಚಾದಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಸಿಂಕ್ರೋನೈಸ್ ಯುವರ್ ಬಾಡಿ ನಿಮ್ಮ ಬಾಡಿಯೊಳಗೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶಾಕ್ ಯಾವ ಥರ ಹೊಡಿತದೆ ಅದೇ ಥರ ನಿಮ್ಮ ಕೆಲವು ನರನಾಡಿಗಳು ಡ್ಯಾಮೇಜ್ ಆದಾಗ ನಿಮಗೆ ಶಕ್ತಿ ಇಟ್ಕೊಳ್ಳಿಕ್ಕಾಗ್ತಾ ಇದೆ ಶಕ್ತಿ ವೀಕ್ ಆಗ್ತಾ ಇರೋದು ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಇರೋದು ನನ್ನ ರಿಕ್ವೆಸ್ಟು ಆದಷ್ಟು ಮೊಬೈಲ್ನ ಬಾಡಿನ ಹೊರಗಿಟ್ಕೊಳ್ಳಿ ಆದಷ್ಟು ಮೊಬೈಲ್ನ ಟಚ್ ಮಾಡಬೇಡಿ ಅಂತ